ಸಾಂಪ್ರದಾಯಿಕ ಹಾಗೂ ಜಾನಪದಗಳಲ್ಲಿ ಆಸುಹೊಕ್ಕಾಗಿರುವ ಹಿಂದೂ ದೇವತೆಗಳಾದ ಗಣಪತಿ ಹಾಗೂ ಶಿವನಿಗೆ ಅತ್ಯಂತ ಪ್ರಿಯಕರವಾದ ಹಣ್ಣಾಗಿರುವ ಬೇಲದ ಹಣ್ಣು ಹಾಗೂ ಬೇಲದ ಮರ ಔಷಧೀಯ ವೃಕ್ಷವೂ ಹೌದು. ರುಟೇಸಿಯೇ ಕುಟುಂಬಕ್ಕೆ ಸೇರಿದ ಬೇಲದ ಮರದ ವೈಜ್ಞಾನಿಕ ಹೆಸರು ಲಿಮೋನಿಯಾ ಅಸಿಡಿಸೀಮಾ. ಸಂಸ್ಕೃತದಲ್ಲಿ ಕಪಿತ್ತ, ದದಿತ್ತ, ದದಿಫಲ, ಪುಷ್ಪಫಲ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಬೇಲ, ಬೆಲವತ್ತೆ, ಮನ್ಮಥಮರ, ದದಿಫಲ ಇತ್ಯಾದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ವುಡ್ ಆಪಲ್ ಹಾಗೂ ಎಲಿಫೆಂಟ್ ಆಪಲ್ ಎನ್ನಲಾಗಿದೆ. ಈ ವೃಕ್ಷದ ಮೂಲ ಭಾರತ ಹಾಗೂ ಶ್ರೀಲಂಕಾ ಆಗಿದ್ದು ಭಾರತ ಹಾಗೂ ಶ್ರೀಲಂಕಾ ಸೇರಿದಂತೆ ಇಂಡೋಚೀನಾ, ಮಲೇಷಿಯಾ, ಮಯನ್ಮಾರ್ ಹಾಗೂ ಥೈಲ್ಯಾಂಡ್ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಉಷ್ಣವಲಯದ ವೃಕ್ಷವಾಗಿರುವ ಬೇಲದ ಮರ ಸುಮಾರು 20-30 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ ನಿಧಾನವಾಗಿ ಬೆಳೆಯುವ ವೃಕ್ಷವಾಗಿದ್ದು ಸೀಳು ಸೀಳಾದ ಮಾಸಲು ಬಿಳಿ ಹಾಗೂ ಕಪ್ಪು ಬಣ್ಣದ ತೊಗಟೆಯಿಂದ ಕೂಡಿದ್ದು ಮೇಲ್ಭಾಗದಲ್ಲಿ 3 ಹಾಗೂ ಕೆಳಭಾಗದಲ್ಲಿ 2 ಅಂಡಾಕಾರದ ಹಸಿರು ಕಿರುಪತ್ರಗಳು ಸಂಯುಕ್ತವಾಗಿ ಜೋಡಣೆಗೊಂಡಿರುವ ಎಲೆಗಳಿದ್ದು ಕಾಂಡಗಳಲ್ಲಿ ಮೊನಚಾದ ಮುಳ್ಳುಗಳಿರುತ್ತವೆ. ಕೆಂಪು ಬಣ್ಣದ ನೀಳವಾದ ದಳಗಳಿಂದ ಕೂಡಿದ ಪುಟ್ಟ ಪುಟ್ಟ ಹೂವುಗಳಿದ್ದು ವೃತ್ತಾಕಾರದ ದಪ್ಪನಾದ ಚೆಂಡಿನಂತಹ ಕಾಯಿಗಳಿರುತ್ತವೆ. ಈ ಕಾಯಿಗಳು ಹಸಿರು ಬಣ್ಣದಿಂದ ಕೂಡಿದ್ದು ಪಕ್ವವಾದ ಬಳಿಕ ಮಾಸಲು ಬಿಳಿ ಹಾಗೂ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಈ ಹಣ್ಣಿನೊಳಗೆ ಕಂದು ಬಣ್ಣದ ರುಚಿಕರವಾದ ತಿರುಳಿದ್ದು ಮಾಸಲು ಬಿಳಿ ಬಣ್ಣದ ಪುಟ್ಟ ಪುಟ್ಟ ಬೀಜಗಳಿರುತ್ತವೆ. ಕೊಮೋರಿಯನ್ಸ್, ಲವೆನ್ಜೆಟಿನ್, ಲಿಮೋನಿನ್, ಕ್ಸಾಂಥೋಟಾಕ್ಸಿನ್, ಸ್ಟಿರಾಯ್ಡ್ಸ್, ಸಿಟೋಸ್ಟರಾಲ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಬೇಲದ ಮರವನ್ನ ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಹಿಂದೂ ದೇವತೆಗಳಾದ ಶಿವ ಹಾಗೂ ಗಣಪತಿಗೆ ಅತ್ಯಂತ ಪ್ರಿಯಕರವಾದ ಹಣ್ಣು ಎನ್ನಲಾಗಿದ್ದು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲಹಾರ ಪಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ಎಂಬ ಪ್ರಸಿದ್ಧ ಶ್ಲೋಕದಲ್ಲಿ ಕಪಿತ್ತ ಎಂದರೆ ಬೇಲದ ಹಣ್ಣಿನ ಉಲ್ಲೇಖವಿದ್ದು ಬೇಲದ ಹಣ್ಣಿನ ಧಾರ್ಮಿಕ ಮೌಲ್ಯವನ್ನ ಸಾರುತ್ತದೆ. ಕರುಳಿನ ತೊಂದರೆ, ಜಠರ, ಚರ್ಮರೋಗ, ಲೈಂಗಿಕ ಸಮಸ್ಯೆಗಳು, ಅಸ್ತಮಾ ಮುಂತಾದ ಸಮಸ್ಯೆಗಳಲ್ಲಿ ಬಳಸಲ್ಪಡುವ ಬೇಲದ ಸಾಮಾನ್ಯ ಉಪಯೋಗವೆಂದರೆ ಈ ವೃಕ್ಷದ ಪ್ರಕೃತಿ ತಂಪಾಗಿದ್ದು ಜ್ಯಾಮ್, ಜೆಲ್ಲಿ ಹಾಗೂ ಚಮನ್ ಪ್ರೆಶ್ಗಳಲ್ಲಿ ಬಳಸಲಾಗುವ ಬೇಲದ ಹಣ್ಣಿನ ಸೇವನೆಯಿಂದ ಜೀರ್ಣಾಂಗ ವ್ಯವಸ್ಥೆ ಉತ್ತಮಗೊಳ್ಳುವುದರ ಜೊತೆಗೆ ಯಕೃತ್ತಿನ ಪುಷ್ಟಿಗೆ ಸಹಾಯಕವಾಗಿದೆ. ಜೊತೆಗೆ ಗಂಟಲು ಹಾಗೂ ಒಸಡಿನ ತೊಂದರೆಗಳಲ್ಲಿಯೂ ಸಹ ಬೇಲದ ಹಣ್ಣಿನ ಸೇವನೆ ಲಾಭಕಾರಿಯಾಗಿದೆ. ಮಾಗಿದ ಬೇಲದ ಹಣ್ಣಿನ ಪಾನಕ ಕುಡಿಯುವುದರಿಂದ ದೇಹವನ್ನ ತಂಪಾಗಿರಿಸಿ ಬಾಯಾರಿಕೆ ಹಾಗೂ ರುಚಿ ಗ್ರಂಥಿಗಳ ಸಮಸ್ಯೆಗಳನ್ನ ನಿವಾರಿಸಿ ದೇಹದಾಢ್ಯತೆ ಹೆಚ್ಚಿಸುವಲ್ಲಿಯೂ ಸಹ ಸಹಕಾರಿಯಾಗಿದೆ. ಯಾವುದಾದರೂ ವಿಷಯುಕ್ತ ಕೀಟಗಳು ಕಚ್ಚಿದಾಗಲೂ ಸಹ ಬೇಲದ ಹಣ್ಣಿನ ತಿರುಳನ್ನ ಲೇಪಿಸಬಹುದು. ಬೇಲದ ಮರದ ಶುದ್ಧಗೊಳಿಸಿದ ಅಂಟನ್ನ ಶ್ವೇತಪ್ರದರ, ರಕ್ತಪ್ರದರ, ಪ್ರಮೇಹ ರೋಗಗಳಲ್ಲಿ ಬಳಸಲಾಗುತ್ತದೆ. ಮಕ್ಕಳ ಅತಿಸಾರದಲ್ಲಿ ಈ ಅಂಟಿನ ಪುಡಿಗೆ ಜೇನುತುಪ್ಪ ಸೇರಿಸಿ ಅಲ್ಪ ಪ್ರಮಾಣದಲ್ಲಿ ನೀಡಲಾಗುತ್ತದೆ. ಬೇಲದ ಮರದ ಎಲೆಗಳಿಂದ ತೆಗೆಯಲಾಗುವ ಎಣ್ಣೆಯನ್ನ ಚರ್ಮರೋಗಗಳಿಗೆ ಬಳಸಲಾಗುತ್ತದೆ. ಬೇಲದ ಚಿಗುರೆಲೆಗಳನ್ನ ಅರೆದು ಮೈಗೆ ಲೇಪಿಸುವುದರಿಂದ ಶೆಕೆ ಗುಳ್ಳೆಗಳು ವಾಸಿಯಾಗುತ್ತವೆ ಎನ್ನಲಾಗಿದ್ದು ಬೇಲದ ಎಲೆಗಳನ್ನ ಚೆನ್ನಾಗಿ ಹೊಸಕಿ ಮೂಸು ನೋಡುವುದರಿಂದ ಅಥವಾ ಬೇಲದ ಹಣ್ಣಿನ ತಿರುಳಿಗೆ ಜೇನುತುಪ್ಪ ಸೇರಿಸಿ ಸೇವಿಸುವುದರಿಂದ ಬಿಕ್ಕಳಿಕೆಗಳು ಕಡಿಮೆಯಾಗುತ್ತವೆ ಎನ್ನಲಾಗಿದೆ. ಬೇಲದ ಎಲೆಗಳ ಪೌಡರ್ ಅನ್ನ ಹಾಲಿನೊಂದಿಗೆ ಸೇವಿಸುವುದರಿಂದ ವೀರ್ಯವೃದ್ಧಿಯಾಗುತ್ತದೆ ಎನ್ನಲಾಗಿದ್ದು ಬೇಲದ ಎಲೆಗಳ ರಸದಿಂದ ಜಾಂಡಿಸ್ ಕಾಯಿಲೆಗೂ ಸಹ ಔಷಧಿ ನೀಡಲಾಗುತ್ತದೆ. ಬೇಲದ ಹೂವುಗಳ ಪೇಸ್ಟ್ ಅನ್ನ ಇಲಿಗಳ ಕಡಿತದಿಂದುಂಟಾದ ಗಾಯಗಳಿಗೆ ಲೇಪಿಸಲಾಗುತ್ತದೆ. ಬೇಲದ ಗಂಭೀರವಾದ ಅಡ್ಡ ಪರಿಣಾಮಗಳು ಇಲ್ಲದಿದ್ದರೂ ಕೂಡ ಪಕ್ವವಾಗದ ಅಂದರೆ ಮಾಗದ ಹಣ್ಣುಗಳನ್ನ ತಿನ್ನುವುದರಿಂದ ಗಂಟಲು ಕೆರೆತ ಅಥವಾ ಕೆಮ್ಮು ಬರುವ ಸಾಧ್ಯತೆಯಿದೆ. ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ವೈದ್ಯರ ಸಲಹೆಯ ಮೇರೆಗೆ ಬಳಸಬೇಕು.